ಸರ್ ನಮಸ್ಕಾರ ಈಗ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಪಟ್ಟಣ ಪಂಚಾಯಿತಿಗಳು ಸರ್ ಒಂದು ಕಿತ್ತೂರು ಪಟ್ಟಣ ಪಂಚಾಯಿತಿ ಮತ್ತು ಎಂಕೆಹುಳಿ ಪಟ್ಟಣ ಪಂಚಾಯಿತಿ ತಾವು ಸಹ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕಿತ್ತೂರು ಪಟ್ಟಣ ಪಂಚಾಯಿತಿಯಲ್ಲಿ ಹಾಕಿದ್ರೆ ಮತ್ತು ಎಂಕೆಹುಳಿಯಲ್ಲೂ ಸಹ ಬೆಂಬಲಿತ ಅಭ್ಯರ್ಥಿಗಳನ್ನ ಹಾಕಿದ್ರೆ ಯಾವ ರೀತಿ ನಡೆದಿದೆ ಸರ್ ಇವತ್ತಾನೆ ಮತ ಒಂದು ಚುನಾವಣೆ ಮುಕ್ತಾಯಾಗಿದೆ ಹೇಳಿ ಸರ್ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಿತ್ತೂರು ಹಾಗೂ ಎಂಕೆಹುಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆ ಇವತ್ತು 5 ಗಂಟೆಗೆ ಮತದಾನ ಮುಗಿದಿದೆ ಕಿತ್ತೂರಲ್ಲಿ 18 ವಾರ್ಡ್ಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಪಕ್ಷದಿಂದ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಇಡೀ ಕಿತ್ತೂರಿನ ಆದಂಥ ಮತದಾರರು ಜೊತೆಗೆ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಕಿತ್ತೂರಿನ ವಿಧಾನಸಭಾ ಕ್ಷೇತ್ರದ ಸಮಸ್ತ ಎಲ್ಲ ಮುಖಂಡರು ಜೊತೆಗೆ ಕಾರ್ಯಕರ್ತರು ಸೋದರ ಸೋದರರು ಅತಿ ಪ್ರೀತಿ ಅಭಿಮಾನದಿಂದ ದೇಶದಲ್ಲಿರ್ತಕ್ಕಂಥ ಮೋದಿ ಅವರ ಆಡಳಿತ ರಾಜ್ಯದಲ್ಲಿರ್ತಕ್ಕಂಥ ಮಾನ್ಯ ಪಶ್ಚಿಮ ಬೊಮ್ಮಾಯಿಗಳಾಡಳಿತ ಇರತಕ್ಕಂಥ ಕಿತ್ತೂರು ಪಟ್ಟಣ ಪಂಚಾಯಿತಿಗೆ 18 ವಾರ್ಡ್ಗಳಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಮತದಾರ ಬಂಧುಗಳು ಮಾಡ್ತಕ್ಕಂಥ ಕೆಲಸ ಈ ಒಂದು ಚುನಾವಣೆ ಒಂದು ಕಡೆ ಕಳೆದ 3 ವರ್ಷದಿಂದ ಆದಂಥ ಏನು ನಾವು ಸರ್ಕಾರದ ಕೊಟ್ಟಂಥ ಕೆಲಸವನ್ನು ತಂದು ಅದನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಜೊತೆಗೆ ಹಲವಾರು ಮಾಡ್ತಕ್ಕಂಥ ಕೆಲಸದ ಮೇಲೆ ವಿಶ್ವಾಸ ಇಟ್ಟು ಹೆಚ್ಚಿನ ಜನ ಮತದಾನ ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಮಂಡಲದ ಅಧ್ಯಕ್ಷರು ಮಂಡಲದ ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿ ಪಕ್ಷದ ಕಾರ್ಯಕರ್ತರು ಎಲ್ಲ ವಿಧಾನಸಭೆ ಕ್ಷೇತ್ರ ಎಲ್ಲ ಮುಖಂಡರು ಕಾರ್ಯಕರ್ತರು ಕಿತ್ತೂರಿನಾದಂಥ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಿಂದಿನ ನಮ್ಮ ಪಕ್ಷ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಎಲ್ಲ ಆತ್ಮೀಯ ಹಿರಿಯ ಬಂದು ಭಾಳ ಪ್ರೀತಿಯಿಂದ ಚುನಾವಣೆಯಲ್ಲಿ ದುಡಿದಿದ್ದಾರೆ ಆ ದುಡಿದಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಗಣ್ಯಮಾನ್ಯಗಳಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಮಂಡಳ ವತಿಯಿಂದ ಕೈ ಮುಗಿದು ಹೋಗೋಣ ಮತ್ತು 30ನೇ ತಾರೀಕು ಮತದಾನ ಇಳಿಕೆಯಿದೆ ನಮಗೆ ವಿಶ್ವಾಸ ಈ ಸಲ ಜನರ ಒಲವು ಸಂಪೂರ್ಣವಾಗಿ ಒಂದು ಬಿ ಜೆ ಪಿ ಮಯವನ್ನು ಮಾಡಬೇಕು ಬಿ ಜೆ ಪಿ ಆಡಳಿತವನ್ನು ಕೊಡ್ಬೇಕಂತೇಳಿ ಜನರ ಆಶೀರ್ವಾದ ಮಾಡಿದ್ದಾರೆ ಊರು ನಮಗೆಲ್ಲ ವಿಶ್ವಾಸದ ಬರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಬಿ ಜೆ ಪಿಯ ಒಂದು ಆಡಳಿತದಲ್ಲಿ ಬರ್ತಕ್ಕಂಥ 5 ವರ್ಷಗಳ ಅವಧಿಯನ್ನು ಆಡಳಿತ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದ್ರ ಜೊತೆಗೆ ಎಂಕೆಹುಳಿ ಪಟ್ಟಣ ಪಂಚಾಯಿತಿಯ ಅಲ್ಲಿನ ಒಂದು ಗ್ರಾಮದ ದೈವದವರು ಸಹಿತ ಪಟ್ಟಣ ಪಂಚಾಯಿತಿ ದೈವದವರು ಶಿಂಬಾಲ್ ಮೇಲೆ ಚುನಾವಣೆ ಮಾಡಂತೇಳಿ ಏನೋ ಒಂದು ಇಡೀ ಊರಿನ ಎಲ್ಲ ಇರಬೇಕು ಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಚುನಾವಣೆ ಮಾಡಿದೆ ಎರಡೂ ಪಕ್ಷ ನಮಗೆ ಕಾಂಗ್ರೆಸ್ ಇರ್ಬೋದು ಮತ್ತು ನಮ್ಮ ಪಕ್ಷ ಅಂತ ಬಿ ಜೆ ಪಿ ಸಹಿತ ಒಂದು ವಿನಂತಿಯನ್ನು ಮಾಡ್ಕೊಂಡು ನಾವು ಪಕ್ಷಾತೀತವಾಗಿ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡ್ತೀವಿ ಮನೆಗಳಿಗೆಯಲ್ಲಿ ಅವರಿಗೆ ವಾರ್ಡ್ಗಳನ್ನ ಹಂಚಿದಾಗ ಇರ್ತಕ್ಕಂಥ ಅದೇ ಅದೇ ಪಾರ್ಟಿ ಕಾರ್ಯಕರ್ತರಿಗೆ ಒಂದು ನಾ ಮಾಡಬೇಕು ನೀ ಮಾಡಬೇಕು ಒಂದು ಮನೋಭಾವದಿಂದ ಮತ್ತೆ ಚುನಾವಣೆ ಆಗ್ತಕ್ಕಂಥ ಕೆಲಸ ಅಲ್ಲೂ ಸಹಿತ ಒಂದು ಕಡೆ ಗ್ರಾಮದ ಎಲ್ಲ ಹಿರಿಯರು ಒಂದು ಚುನಾವಣೆ ಮಾಡಿದ್ದಾರೆ ಪಕ್ಷದ ಶಿಂಬಾಲ್ ಮೇಲೆ ಅಲ್ಲಿ ಬಿಫಾಮ್ ಅಲ್ಲಿ ಚುನಾವಣೆ ಪಕ್ಷಾತೀತವಾಗಿ ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ಚುನಾವಣೆ ಮಾಡ್ತಕ್ಕಂಥ ಅಲ್ಲೂ ಸಹಿತ ಆ ಗ್ರಾಮದವ್ರದ್ದೇನ ಗ್ರಾಮದೇವತೆಯ ಇಚ್ಛೆ ಅದ ದೈವದ ಇಚ್ಛೆ ಅದ ಇಚ್ಛೆಗಳನ್ನು ಹೋಗಿ ಅಲ್ಲಿಯೂ ಸಹಿತ ಮೆಜಾರಿಟಿ ಆಗ್ತ ಮಾತಾಡಲಿ ಶಿಂಬಾಲ್ ಇಲ್ಲದಿದ್ದ ಸಮಯದಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ದೈವದ ವಿಚಾರದಲ್ಲಿ ಜನ ಮತವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ ಅಲ್ಲಿ ನಮ್ಮ ಪಕ್ಷವು ಸಹಿತ ನಮ್ಮ ನಿಲ್ಲಿಸಿದ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಪ್ರಮುಖವಾಗಿ ಮುಖಂಡರು ಜೊತೆಗೆ ಹೀಗೆ ಮತದಾರ ಭಾಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅಲ್ಲಿ ಬಂದಂಥ ಎಲ್ಲ ಮುಖಂಡರಿಗೂ ಪ್ರಮುಖವಾಗಿ ಜೊತೆಗೆ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಸಹಿತ ವೈಯಕ್ತಿಕವಾಗಿ ಮತ್ತು ಮಂಡಳ ವತಿಯಿಂದ ಮತ್ತು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ಜಿಲ್ಲಾ ವತಿಯಿಂದ ಅನಂತ ಕೈ ಮುಗಿಸ್ತಕ್ಕಂಥ ಅಭಿನಂದನೆ ಸಹ ಸಲ್ಲಿಸ್ತೀನಿ ಸರ್ ಈಗ ಪಟ್ಟಣ ಪಂಚಾಯಿತಿಗಳಲ್ಲಿ ಕಿತ್ತೂರು ಮತ್ತು ಎಂಕೆಹುಳಿ ಪಟ್ಟಣ ಪಂಚಾಯಿತಿಗಳು ಇದಾದವು ಇಂಥ ಸಂದರ್ಭದಲ್ಲಿ
ತಾವು ಬಹುಮತ ಪಡೆದಿರಾ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀರಾ ಸರ್? ವಿಶೇಷವಾಗಿ ನಿಮ್ಮ ಒಂದು ಪ್ರತಿಪಕ್ಷಕ್ಕಾಗಿರತಕ್ಕಂತ ಕಾಂಗ್ರೆಸ್ ಸಹ ಹೇಳ್ತಾ ಇದೆ ಬಹುಮತ ಪಡೆಯುವಂತ. ಇಂತ ಸಂದರ್ಭದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ತಾವು ಪಕ್ಷೇತರ ಒಂದು ಬೆಂಬಲ ಏನಾದ್ರು ಪಡೆತೀರಾ? ಅತಂತ್ರ ಅನ್ನು ಪರಿಸ್ಥಿತಿನ ಬಗ್ಗೆ ಗೆದ್ದೆ ಗೆಲ್ತೀರಾ? ಯಾಕಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ತಮ್ಮದೇ ಅಂತ ಅಭ್ಯರ್ಥಿ ತಮ್ಮ ಮತದಾರ ಮೇಲೆ ವಿಶ್ವಾಸ ಇದ್ದಾರೆ. ಅವು ತಮ್ಮ ವಿಶ್ವಾಸ ನಮಗೆ ಸಂಪೂರ್ಣ ಅಂತ ವಿಶ್ವಾಸ ಇಸಲ ಕಮಲದ ಚಿಹ್ನೆಯಲ್ಲಿ ಆಡಳಿತ ಕೊಡ್ತಾರೆ ವಿಶ್ವಾಸ. ಎಂಕೆ ಹುಬ್ಳಿ ಪಟ್ಟಣ ಪಂಚಾಯತಿಗೆ ಸಂಬಂಧಿಸಿದಂತೆ ಈಗ ಇಲ್ಲಿ ಕಿತ್ತೂರಲ್ಲಿ ಸಿಂಬಲ್ ಮೇಲೆ ತಾವು ಎಲೆಕ್ಷನ್ ಎದುರಿಸಿದ್ರಿ ತಮ್ಮ ಪಕ್ಷದ ವತಿಯಿಂದ. ಎಂಕೆ ಹುಬ್ಳಿಯಲ್ಲಿ ಸಾಕಷ್ಟು ಬೆಂಬಲಿಗ ಒಂದು ಪಕ್ಷೇತರ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು. ಏನು ಇದೇ ಒಂದು ಬರೇ ಮತದಾನಕ್ಕೆ ಮಾತ್ರ ಸೀಮಿತ ಆಗುತ್ತೋ ಸರ್? ಮುಂದೆ ಬರೆದ ರಾಜಕಾರಣವಾಗಿ ಮುಂದುವರಿಸ್ತೀರಾ ಸರ್? ಇದು ಅಲ್ಲಿರ್ತಕ್ಕಂಥ ಗ್ರಾಮದ ದೈವ ಗ್ರಾಮದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿರ್ಣಯ ಮಾಡಿಕೊಂಡಿದ್ದಾರೆ. ಆ ನಿರ್ಣಯ ಆ ಪಟ್ಟಣ ಪಂಚಾಯಿತಿ ಸೀಮಿತವಾದಂಥ ನಿರ್ಣಯ ಇದೆ. ಅಷ್ಟಕ್ಕೂ ಮತ್ತೆ ಸೀಮಿತವಾಗಿ ಆ ದೈವದ ಸಹಿತ ನಮ್ಮನ್ನು ವಿನಂತಿ ಮಾಡಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಸಹಿತ ವಿನಂತಿ ಮಾಡಿಕೊಂಡು ಈ ಪಟ್ಟಣ ಪಂಚಾಯಿತಿ ಸೀಮಿತವಾಗಿ ಒಂದು ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೆ ಮತ್ತೆ ಸೀಮಿತವಾಗಿ ಕೆಲಸ ಮಾಡಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಡಿ ಬಿ ನಾಮದಾರ್ ಅವರು ಮಾಜಿ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಪ್ಪ ಮುತ್ತಳ್ಳ ಅವ್ರ ಜೊತೆ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ ಅಧಿಕಾರ ವಿಕೇಂದ್ರೀಕರಣ ಮಾಡೋದಕ್ಕೆ ಅಂತಕ್ಕಂಥ ಸುದ್ದಿ ಇದೆ ಸರ್. ಮೀಡಿಯಾದವು ಯಾವುದೋ ಒಂದು ಈಗ ತಂದು ಯಾವ ಅಡ್ರೆಸ್ ಪತ್ರಿಕ ಬೇಕು ಅದಕ್ಕೆ ಪತ್ರವನ್ನು ಬಗ್ಗೆ ಅಲ್ಲ ಸರ್, ಎಂಕೆ ಹುಬ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರ ಹಿಡಿಯೋದಕ್ಕೆ ಸರ್? ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅಡ್ರೆಸ್ ಅನ್ನ ಬೇರೆ ಕಡೆ ಪತ್ರಿಕ ಬರೋದು ಹೆಂಗೆ ಗೊತ್ತಿಗೆ ಕೊಡಕ್ಕೆ ಸಾಧ್ಯ? ಯಾವ ಮಾತಾಡೋದಂತ ನಿಮ್ಗೆ ಅನಿಸೋದು ಅವ್ನಿಗೆ ಕೇಳಿದ್ರೆ ಹೋಗ್ತೇವೆ. ಈಗ ಒಟ್ಟಾರೆ ಕಿತ್ತೂರು ಮತ್ತೆ ಎಂಕೆ ಹುಬ್ಳಿ ಪಟ್ಟಣ ಪಂಚಾಯಿತಿ ಚುಕ್ಕಾಣಿ ಹಿಡಿತೀರಾ ಸರ್? ಅಲ್ಲ, ನಮ್ಮ ಕಡೆ ಪಕ್ಷ ಇರಲಿಲ್ಲ, ಅಲ್ಲಿನ ದೈವದ ಗ್ರಾಮದ ಹಿಗಾಗದ ಆದರೆ ಒಂದು ನಿರ್ಣಯ ಮೇಲೆ ಅಲ್ಲಿ ಒಂದು ಹಿಂಗೆ ಮಾಡ್ತಕ್ಕಂಥ ಒಂದು ನಿರ್ಣಯಕ್ಕೆ ಅದು ಬರ್ತಿಲ್ಲ. ಕಿತ್ತೂರಲ್ಲಿ ಸರ್? ಕಿತ್ತೂರು ನಾನು ಹೇಳಿದಲ್ಲ, ಹಾಂ ಸರ್, ಪಕ್ಷದ ಅಡಿಯಲ್ಲಿ ನಮ್ಮ ಕಮಲದ ಚಿಹ್ನೆಯಲ್ಲಿ ನಾವು ಧ್ವಜವನ್ನು ಆಡಳಿತ ಕೊಡ್ತೀವಿ ಅಂತ ಮಾತಾಡಿದೆ. ಇದು 2023ಕ್ಕೆ ಏನೋ ದಿಕ್ಸೂಚಿನಾ ಸರ್? ಬಹುತೇಕ ಜನ ಹೇಳ್ತಾ ಇದ್ದಾರೆ ಇನ್ನು ಕೇವಲ ಒಂದು ವರ್ಷ ಉಳಿತು. ಯಾವಾಗಿದ್ದು ಚುನಾವಣೆ ಅವತ್ತಿನ ಸಮಯ ಅವತ್ತಿನ ಸಂದರ್ಭ ಅವತ್ತಿನ ವೇಳೆ ಅವತ್ತಿನ ಆಡಳಿತ ಅವತ್ತಿನ ಚುನಾವಣೆ ಗಾಳಿ ಮೇಲೆ ಇರ್ತದೆ. ಇವತ್ತಿನ ಚುನಾವಣೆ ಇವತ್ತಿನ ಗಾಳಿ ಇವತ್ತಿನ ಆಡಳಿತ ಇವತ್ತು ಸಹ ಮತ್ತು ಮತ್ತಕ್ಕಂಥ 2020 ಮತ್ತು ಅವತ್ತಿನ ಸಮಯ ಸಂದರ್ಭ ಮೇಲೆ ಚುನಾವಣೆ ಆಗ್ತದೆ. ಸಾಕಷ್ಟು ಜನ ಮುಖಂಡರುಗಳು ಮತ್ತು ಹಲವಾರು ವಿಧಾನಸಭಾ ಕ್ಷೇತ್ರದ ಹಲವಾರು ಮುಖಂಡರುಗಳು ಸಾಕಷ್ಟು ಮತದಾನ ಆರಂಭವಾಗಿದ್ದರಿಂದ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಸಾಕಷ್ಟು ಟೀಮ್ ವರ್ಕ್ ಆಗಿ ನಿಮ್ಮ ಪಕ್ಷದ ಒಂದು ಕಾರ್ಯಕರ್ತರು ಹಿಡಿದು ಮುಖಂಡರುಗಳು. ಹಾಗಾಗಿ ಅವ್ರಿಗೆಲ್ಲ ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಜಿಲ್ಲಾ ಅಧ್ಯಕ್ಷ ಒಳಗೊಂಡಂಥ ಜಿಲ್ಲಾ ಪದಾಧಿಕಾರಿ ಒಳಗೊಂಡಂಥ ಮಂಡಳದ ಅಧ್ಯಕ್ಷ ಒಳಗೊಂಡಂಥ ಮಂಡಳದ ಪದಾಧಿಕಾರಿ ಒಳಗೊಂಡಂಥ ಜೊತೆಗೆ ವಿವಿಧ ಮುಂಚಾಗಳ ಎಲ್ಲ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಪದಾಧಿಕಾರಿ ಒಳಗೊಂಡಂಥ ಜೊತೆಗೆ ಹಾಗೆ ನಮ್ಮ ಪಕ್ಷದ ಭಾಳ ಇತಿಹಾಸ ಹೊಂದಿದ್ದ ಎಲ್ಲ ನೀವು ಗಣ್ಯಮಾನ್ಯ ವ್ಯಕ್ತಿಗಳು ಜೊತೆಗೆ ಯುವ ಮಕ್ಕಳು ಯುವ ಸ್ನೇಹಿತರು ತಾಯಂದಿರು ಸಹೋದರ ಸಹೋದರ ಸಹಿತ ಭಾಳ ಅಭಿಮಾನದಿಂದ ಈ ಸಲ ಕಿತ್ತೂರು ಪಟ್ಟಣ ಪಂಚಾಯಿತಿಯನ್ನು ಬಿ ಜೆ ಪಿಯ ಮತದಾರರ ಸಹಿತ ಭಾಳ ಪ್ರೀತಿಯನ್ನು ಮಾಡಿದೆ. ಎಲ್ಲ ಮತದಾರರ ಬಾಂಧವ್ಯ ಸಹಿತ ಅವೆಲ್ಲ ನಮ್ಮ ಪಕ್ಷದ 18 ಅಭ್ಯರ್ಥಿಗಳಿಗೆ ಸಹಿತ ಮತದಾನ ಮಾಡಲಿಕ್ಕೆ ತಮಗೆ ಅನಂತ ವೈಯಕ್ತಿಕವಾಗಿ ಮಂಡಳ ವತಿಯಿಂದ ಜಿಲ್ಲೆ ವತಿಯಿಂದ ಎಲ್ಲ ನಮ್ಮ ಪಕ್ಷ ವತಿಯಿಂದ ಅನಂತ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಜೊತೆಗೆ ಎಂ ಕೆ ಅವರು ಸಹಿತ ನಮ್ಮ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಪಕ್ಷದ ಸಹೋದರ ಸಹೋದರ ಸಹಿತ ಭಾಳ ಪ್ರೀತಿ ಅಭಿಮಾನದ ಪಕ್ಷದ ಚಿಹ್ನೆ ಎದ್ದು ಸಹಿತ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಚುನಾವಣೆಗೆ ಮತವನ್ನು ಚಲಾಯಿಸಲು ಭಾಳ ದುಡಿಮೆಯನ್ನು ಮಾಡಿದೆ. ಅವರು ಸಹಿತ